ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬನ್ ಬೆಂಗಳೂರು ಬನ್ ಗ್ರಾಮ ಬನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ ಮೈತ್ರಿಕೂಟದಿಂದ ಬಿಎಸ್ಪಿ ಹಿಂದೆ ಸರಿದಿದ್ದೇಕೆ ಇಂಡಿಯಾ ಹಾಗೂ ಎನ್ಡಿಎ ಬಗ್ಗೆ ಮಾಯಾವತಿ ಮಾತೇನೋ ಬಿಎಸ್ಪಿ ಅಧಿನಾಯಕಿ ಆಕ್ರೋಶಕ್ಕೆ ಕಾರಣವೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಮಾಯಾವತಿ ಬಿಎಸ್ಪಿ ಆನೆ ನಡೆದಿದ್ದೇ ದಾರಿ ಎಲ್ಲ ಒಂದು ಕಡೆ ಮಾಯಾವತಿ ಯಾಕೆ ಪ್ರಧಾನಿ ಆಗಲ್ವಾ ಅನ್ನೋ ಮಟ್ಟಿಗೆ ಕೂಡ ಚರ್ಚೆ ನಡೀತಾ ಇದೆ ಅಥವಾ ಮಾಯಾವತಿಯನ್ನು ಪ್ರತಿಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಿಸಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಬಿಎಸ್ಪಿ ಒಂದಷ್ಟು ನಾಯಕರು ಕಾಂಗ್ರೆಸ್ಗೆ ಹೇಳ್ತಾರೆ ಆದರೆ ಈ ಕಡೆ ಎನ್ ಡಿ ಎ ಸಭೆನೂ ಬೇಡ ಈ ಕಡೆ ಇಂಡಿಯಾ ಮೈತ್ರಿಕೂಟನೂ ಬೇಡ ನಾವು ಯಾವುದೇ ಮೈತ್ರಿಕೂಟವನ್ನು ಸೇರದೇ ಇರೋದಕ್ಕೆ ಪ್ರಬಲ ಕಾರಣವನ್ನು ಮಾಯಾವತಿ ಇದೀಗ ಬಹಿರಂಗಪಡಿಸಿದ್ದಾರೆ ಈ ಎರಡೂ ಪಕ್ಷಗಳ ಜಾಯಮಾನ ಒಂದೇ ಅಧಿಕಾರಕ್ಕಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಳ್ತಾರೆ ಈ ಮೈತ್ರಿ ಪಕ್ಷಗಳು ಬಿಜೆಪಿಗೆ ಅಧಿಕಾರ ಎಲ್ಲಿ ತಪ್ಪೋಗುತ್ತೆ ಅನ್ನೋ ಕಾರಣಕ್ಕಾಗಿ ಎನ್ ಡಿ ಎ ಮೈತ್ರಿಕೂಟವನ್ನು ಬಲಪಡಿಸಬೇಕು ಯು ಪಿ ಎ ಏನು ಪ್ರಯೋಜನ ಆಗಲಿಲ್ಲ ಹೀಗಾಗಿ ಯು ಪಿ ಎ ಇಂಡಿಯಾ ಆಗಿ ಬದಲಾಗಿದೆ ಹೇಗಾದರೂ ಮಾಡಿ ಪ್ರಧಾನಿ ಮೋದಿಯವರನ್ನು ಸೋಲಿಸ್ಬೇಕನ್ನೋದು ಇಂಡಿಯಾ ಅಂದರೆ ಒಕ್ಕೂಟದ ಅಲಯನ್ಸ್ನ ಒಂದು ಪ್ರಮುಖ ಅಜೆಂಡಾ ಆದರೆ ಇದರಿಂದ ನಮ್ಮಂತಹ ಪಕ್ಷಗಳಿಗೆ ಸಿಗೋದೇನು ಇಂಡಿಯಾಗೆ ಒಂದು 26 ಪಕ್ಷ ಎನ್ ಡಿ ಎಗೆ ಒಂದು 38 ಪಕ್ಷಗಳ ಬೆಂಬಲ ಇದರಿಂದ ಈ ಪಕ್ಷಗಳಿಗೆ ಸಿಗೋದೇನು ಎರಡೂ ಪಕ್ಷಗಳು ದಲಿತರ ವಿರೋಧಿಗಳು ಎರಡೂ ಪಕ್ಷಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಎರಡೂ ಪಕ್ಷಗಳು ಶ್ರಮಜೀವಿಗಳನ್ನು ಅಥವಾ ಬಡವರ್ಗದವರನ್ನು ತಮ್ಮ ಓಟ್ ಬ್ಯಾಂಕಾಗಿ ಮಾತ್ರ ಬಳಸ್ಕೊಳ್ತವೆ ಅಧಿಕಾರಕ್ಕೆ ಬರೋಕ್ಕಾಗಿ ಎರಡೂ ಮೈತ್ರಿಕೂಟಗಳು ಯಾವ ಭರವಸೆಯನ್ನು ಬೇಕಾದರೆ ಜನರಿಗಷ್ಟೇ ಕೊಡೋದಲ್ಲ ಮೈತ್ರಿ ಪಕ್ಷಗಳಿಗೂ ಕೊಡ್ತವೆ ಆದರೆ ಒಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಇವರುಗಳ ಅಸಲಿ ಮುಖ ದರ್ಶನವಾಗುತ್ತೆ ಹೀಗಾಗಿ ಈ ಕಡೆ ಇಂಡಿಯಾ ಮೈತ್ರಿಕೂಟಕ್ಕೋ ಅಥವಾ ಆ ಕಡೆ ಎನ್ ಡಿ ಎ ಮೈತ್ರಿಕೂಟಕ್ಕೋ ಬೆಂಬಲವನ್ನು ಸೂಚಿಸಿ ಚುನಾವಣೆಯನ್ನು ಎದುರಿಸಿ ಆ ನಂತರದಲ್ಲಿ ನಮಗೆ ಸಿಗೋದೇನಿಲ್ಲ ನಾವು ಅವರುಗಳ ಬಿ ಟೀಮ್ ಆಗ್ಬಿಡ್ತೀವಿ ಅಷ್ಟೇ ಕರ್ನಾಟಕದಲ್ಲಿ ಜೆ ಡಿ ಎಸ್ ಚಿಂತಿಸುತ್ತಿರುವಂತೆಯೇ ಮಾಯಾವತಿ ಚಿಂತಿಸ್ತಾ ಇದ್ದಾರೆ ದೇವೇಗೌಡರ ಆಲೋಚನೆಯಂತೆಯೇ ಮಾಯಾವತಿ ಕೂಡ ಲೆಕ್ಕಾಚಾರ ನಡೆಸಿದ್ದಾರೆ ನಾವು ಯಾಕೆ ಅವ್ರ ಜೊತೆಗೆ ಹೋಗ್ಬಿಟ್ಟು ಗೆಲ್ಲಬೇಕು ಸೋಲ್ಬೇಕು ನಮ್ಮ ಪಕ್ಷ ನಮಗೆ ವರ್ಚಸ್ಸಿದೆ ನಾನು ಮುಖ್ಯಮಂತ್ರಿ ಆಗಿದ್ದವಳು ದೇಶದ ಅನೇಕ ರಾಜ್ಯಗಳಲ್ಲಿ ನಮ್ಮ ಶಾಸಕರಿದ್ದಾರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಇಲ್ಲ ನಮ್ಮಗಳನ್ನ ಕರೆದು ಆತಿಥ್ಯ ಕೊಡಬೇಕಾಗಿಲ್ಲ ಔತಣಕೂಟ ಕೊಡಬೇಕಾಗಿಲ್ಲ ನಮ್ಮ ಜೊತೆ ನೀವಿರಿ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಧೈರ್ಯವಾಗಿ ಹೇಳುವಂಥ ಯಾವ ಒಂದು ಕೆಲಸವನ್ನು ಕೂಡ ಎರಡು ಮೈತ್ರಿಕೂಟಗಳು ಮಾಡಿಲ್ಲ ನರೇಂದ್ರ ಮೋದಿಯವರ 38 ಪಕ್ಷಗಳಲ್ಲಿ ಈ ಸುಮಾರು 24 ಪಕ್ಷಗಳಲ್ಲಿ ಎಂ ಪಿಗಳೇ ಇಲ್ಲ ಇನ್ನೊಂದು 7 ಪಕ್ಷದಲ್ಲಿ ಒಬ್ಬೊಬ್ಬರು ಎಂ ಪಿ ಇದ್ದಾರೆ ಇನ್ನೊಂದು 2 ಪಕ್ಷದಲ್ಲಿ ಇಬ್ಬರಿಬ್ಬರು ಎಂ ಪಿ ಇದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಇರೋರೆಲ್ಲ ಪ್ರಧಾನಿ ಅಭ್ಯರ್ಥಿಗಳೇ ಈ ಕಡೆ ಮಮತಾ ಬ್ಯಾನರ್ಜಿ ಹುಡುಕ್ತಾರೆ ಆ ಕಡೆ ಕೇಜ್ರಿವಾಲ್ ಹುಡುಕ್ತಾರೆ ಮಲ್ಲಿಕಾರ್ಜುನ ಖರ್ಗೆ ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ ಕಾಂಗ್ರೆಸ್ಗೆ ಪ್ರಧಾನಿ ಹುದ್ದೆ ಅಂತಾರೆ ಉದ್ಧವ್ ಠಾಕ್ರೆ ಹುಡುಕ್ತಾರೆ ಯಾರಿಗೆ ನಿತೀಶ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಇವೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಈ ಎಲ್ಲ ಲೆಕ್ಕಾಚಾರಗಳಿಂದಾಗಿ ಮಾಯಾವತಿ ಅಂದರೆ ಬಿ ಎಸ್ ಪಿ ಒಂಟಿಯಾಗಿ ಇರೋಕ್ಕೆ ನಿರ್ಧರಿಸಿದೆ ಎರಡೂ ಮೈತ್ರಿಕೂಟದ ವಿರುದ್ಧ ಮಾಯಾವತಿ ಗುಡುಗಿದ್ದಾರೆ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಯಾವ ಮೈತ್ರಿಕೂಟಕ್ಕೆ ಯಶಸ್ಸು ಸಿಗಬಹುದು ಅಥವಾ ಯಾರು ಪ್ರಧಾನಿ ಆಗ್ತಾರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು ನಮಸ್ಕಾರ